Hallelujah, praise the Lord. The Lord is waiting for you. Where? It is in His throne room. Amen. Hallelujah. ಕರ್ತನು ನಮಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಎಲ್ಲಿ? ಆತನ ಕೃಪಾ ಕೋಣೆಯಲ್ಲಿ, ಆತನ ಸಿಂಹಾಸನ ಇರುವಂಥ ಸ್ಥಳದಲ್ಲಿ. The Bible says in Hebrews chapter 4 verse number 16, you can come boldly. If you are a child of God, no matter what you are going through right now, hallelujah, the Lord is waiting. Don't waste your time, you know, analyzing things in your own understanding. Rather, make time, you know, take time to come boldly to the throne room of God, to obtain grace and mercy in the time of need, the Bible says. Hallelujah. Ibriyanaku hadinar kartan kaita idane. Amen. ನಾವು ಯಾವುದೇ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದರೂ ಕೂಡ ನಮ್ಮ ಸ್ವಬುದ್ಧಿಯಲ್ಲಿ ಅವುಗಳನ್ನು ವಿಮರ್ಶೆ ಮಾಡಿಕೊಂಡು ಚಿಂತೆಯಲ್ಲಿ ಜೀವಿಸುವುದಕ್ಕಿಂತ, ಸಮಯ ಕಳೆಯುವುದಕ್ಕಿಂತ ನಾವು ಆತನ ಕೃಪಾ ಸನ್ನಿಧಿಗೆ ಬರೋಣ, ಸಮಯ ಮಾಡಿಕೊಳ್ಳೋಣ. ಆಮೆನ್. ವಿ ನೀಡ್ ಟು ಸ್ಟೇ ದೇರ್, ವಿ ನೀಡ್ ಟು ಸೀಕ್ ದ ಫೇಸ್ ಆಫ್ ಗಾಡ್. ಆನ್ಸರ್ಸ್ ವಿಲ್ ಕಮ್, ಸೊಲ್ಯೂಷನ್ಸ್ ವಿಲ್ ಕಮ್, ರೆಸ್ಟೋರೇಷನ್ ವಿಲ್ ಕಮ್. ಆಮೆನ್. ಹೀಲಿಂಗ್ ವಿಲ್ ಮ್ಯಾನಿಫೆಸ್ಟ್, ಡೆಲಿವರೆನ್ಸ್ ವಿಲ್ ಕಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ ನಾವು ನಿಲ್ಲುವಾಗ, ಇರುವಾಗ ಉತ್ತರಗಳು ಬರುತ್ತವೆ. ಹೆಮ್ಮೆ, ಬಿಡುಗಡೆಗಳು, ವಿಮೋಚನೆಗಳು, ಸ್ವಸ್ಥತೆಗಳು ಕಾಣಿಸಿಕೊಳ್ತವೆ. ದೀಸ್ ಆರ್ ದ ಪ್ರಿವಿಲೇಜ್ ಫಾರ್ ಅಸ್ ಫ್ರಮ್ ದ ಲಾರ್ಡ್, ಬಿಕಾಸ್ ವಿ ಆರ್ ಹಿಸ್ ಚಿಲ್ಡ್ರನ್ಸ್, ವಿ ಆರ್ ಹಿಸ್ ಚಿಲ್ಡ್ರನ್. ಹೆಮ್ಮೆ, ಹಲ್ಲೆಲೂಯಾ. ಕರ್ತನಿಂದ ನಮಗಿರುವಂಥ ಎಲ್ಲ ಸೌಲಭ್ಯಗಳು. Amen. Hallelujah. Atana makkalu naavu aagirudhu. God bless this world. Amen. Be encouraged in your heart. Devri vakyavannu aashirvadisli, maattudalli protsaahavannu hondu. Amen.